ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲ್ಗ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ತಡವಲ್ಗ 2022-23 ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ತಡವಲ್ಗ ಗ್ರಾಮದ ಕೃಷಿ ಪತ್ತಿನ ಸಹಕಾರ ಸಂಘ ಆವರಣದಲ್ಲಿ ಸಂಘದ ಅಧ್ಯಕ್ಷರಾದ ದರಪ್ಪ ಮೇತ್ರಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಮಾಜಿ ಎಪಿಎಂಸಿ ನಿರ್ದೇಶಕರಾದ ಬಸವರಾಜ್ ಇಂಡಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ನಂತರ ಸಂಘದ ಕಾರ್ಯನಿರ್ವಾಹಕ ಅಧಿಕಾರಿ ರಫೀಕ್ ತಾಂಬೂಳಿ ಅವರು 2022-23 ಸಾಲಿನ ವಾರ್ಷಿಕ ವರದಿಯನ್ನು ವಾಚಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಂತಹ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಳಸಿದ್ದಪ್ಪ ಬ್ಯಾಳಿ ಅವರು ಮಾತನಾಡಿದರು ನಂತರ ಮಾತನಾಡಿದ ತಡವಲ್ಗ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಮ್ಮಣ್ಣ ಪೂಜಾರಿ ಕೂಡ ಮಾತನಾಡಿದರು ರೈತರಿಂದ ಸ್ಥಾಪನೆಯಾದ ಕೃಷಿ ಪತ್ತಿನ ಸಹಕಾರ ಸಂಘವು ಬೆಳೆಯಲು ರೈತರ ಸಹಕಾರ ಅತಿ ಅವಶ್ಯಕವಾಗಿದೆ ರೈತರು ಪಡೆದು ಕೃಷಿ ಸಾಲವನ್ನು ಸಕಾಲದಲ್ಲಿ ತುಂಬಬೇಕು ಆಗ ಮಾತ್ರ ಸಂಘಗಳು ಬೆಳೆಯಲು ಸಾಧ್ಯ ಎಂದು ಹೇಳಿದರು ಈ ತಡವಲ್ಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹೊಸ್ಮನಿ ಉಪಾಧ್ಯಕ್ಷರಾದ ಮಂಗಳು ರಾಠೋಡ್ ಗ್ರಾಮದ ಹಿರಿಯರಾದ ಚಂದ್ರಶೇಖರ್ ರೂಗಿ ಅಶೋಕ್ ಮಿರ್ಜಿ ಮಡಿವಾಳಪ್ಪ ಆಳೂರು ಇಸ್ಮಾಯಿಲ್ ಕಲ್ಬುರ್ಗಿ ರವಿ ಹೊಸ್ಮನಿ ಮಳಸಿದ್ದಪ್ಪ ನಡಗೇರಿ ರಾಮಣ್ಣ ಅಂಜುಟಗಿ ಹಾಗೂ ಪಿಕೆಪಿಎಸ್ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು 21-22 ಸಾಲಿನಲ್ಲಿ 87,35,225 22-23 97,72,695 ಹೋಗ್ತಾ ಈ ಸಲ 13,37,470 ರೂಪಾಯಿ ಹೆಚ್ಚಿಗೆ ಅದ ಬೆಳವಣಿಗೆ ಬಗ್ಗೆ ವಾರ್ಷಿಕ ಒಂದು ಲೆಕ್ಕಪತ್ರವನ್ನು ಮಂಡಿಸಿದ್ದಾರೆ ತಮ್ಮ ಮುಖಾಂತರ ಬಹುಶಃ ಈ ವರ್ಷ ಅನೇಕ ಕಾರ್ಯಕ್ರಮ ಅವರ ನೂತನ ಕಟ್ಟಡದ ಉದ್ಘಾಟನೆ ಆ ಒಂದು ಕಟ್ಟಡಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಈ ಒಂದು ಪಿಕೆಪಿಎಸ್ಸಿನ ಅಧ್ಯಕ್ಷರು ಹಾಗೂ ಅವರ ಸದಸ್ಯರು ಕೂಡಿಕೊಂಡು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿ ಸ್ವಂತ ಕಟ್ಟಡವನ್ನು ಆಫೀಸನ್ನು ಮಾಡಿ ಜನರಿಗೆ ಲೋಕಾರ್ಪಣೆಯನ್ನು ಕೂಡ ಮಾಡಿದ್ದಾರೆ ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರನ್ನು ನಮ್ಮ ಭಾಗದ ಶಾಸಕರನ್ನು ಕರೆಸಿ ಆ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿ ಈ ವರ್ಷ ಸುಮಾರು 12 ಲಕ್ಷ ರೂಪಾಯಿ ಲಾಭದಲ್ಲಿ ನಮ್ಮ ಈ ಒಂದು ಪಿಕೆಪಿಎಸ್ ಇದೆ ಬಹಳ ಸಂತೋಷ ಆದರೆ ಅಷ್ಟೇ ಒಂದು ಏನಂದ್ರೆ 65 ಎನ್ಕೆಎಸ್ ಟಿವಿ 4 ವಿಜಯಪುರ